ಅವಳಿಗೆ ಏನಕ್ಕಂದ್ರೆ ಅಲ್ಲಿಂದ ಹೈದರಾಬಾದಿಂದ ಫೋನ್ ಬರುತ್ತೆ, ಬರ್ತೀಯ ತಾಯಿ, ಇವಳೇನೋ ಬರ್ತೀನಿ ಅಂತ ಕಮಿಟ್ ಆಗ್ಬಿಡಿದಳು. ಪಾಪ ಅವಳಿಗೂ ಅನಿಸುತ್ತೆ ಮೊದಲನೇ ಸಿನಿಮಾ 100 ಡೇಸು ನಾನು ಇರಬೇಕು ಅಂತ. ಬಟ್ ಬರೋಕ್ಕಾಗದೇ ಇರೋ ಪರಿಸ್ಥಿತಿ. ಇವಳಿಗೆ ಫೋನ್ ಬಂದಿದೆ, ಫೋನ್ ಬಂತು, ಮಾತಾಡಾಯಿತು. ಮಾತಾಡಾದ್ಮೇಲೆ ಬಂದು ಪರ್ಮಿಷನ್ ಕೇಳಿದ್ಲು, ನೋಡಿ ಅಟ್ಲೀಸ್ಟ್ ಒಂದು 2 ಡೇಸ್ ಹೋಗಿ ಬಂದ್ಬಿಡ್ತೀನಿ ಅಂತ. ಇಲ್ಲೆಲ್ಲ ನಾವು ಕರ್ಕೊಂಬಂದ್ಬಿಟ್ಟು ವೇಟಿಂಗು ಅದೆಲ್ಲ ಯಾರು ಒಪ್ಪಲ್ಲ, ಆಗಲ್ಲ ಅಂತ. ಇವಳು ಕೋಪಿಸ್ಕೊಂಡು ಬೈಕ್ ಹೋಗೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ದಾಳೆ, ನೋಡ್ತಾನೆ ಇಲ್ಲ ಅವಳು, ಟ್ರ್ಯಾಮ್ ಬಂದ್ಬಿಟ್ಟಿದೆ. ಟ್ರ್ಯಾಮ್ ಇನ್ನೇನು ಬಂತು 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 ಬಂತು. ನಾನೇನು ಮಾಡಿದೆ, ಕೈನ ಹಿಡಿದು ರಪ್ಪ ಅಂತ ಹಿಂಗೆ ಹೇಳ್ಕೊಂಡೆ ಅವಳನ್ನ. ವಿಪರೀತ ಮಾತಾಡೋವಳು ಅವಳು, ಬೈತಾ ಇರೋಳು. ಬಸ್ಸಲ್ಲಿ ಕೂತ್ಕೋತೀವಿ, ಅವಳಿಗೆ ಫೋನ್ ಬರೋದು, ಫೋನ್ ಬಂದರೆ ಅವಳು ಪಾಡವಳು ಜೋರ್ ಜೋರಾಗಿ ಮಾತಾಡೋದು ಬೈಕೊಂಡು. ಏನಾದ್ರೆ ಹೊಟ್ಟೆಲ್ಲ ಅವಳು ಹೋಗ್ಬೇಕು. ಪುನೀತ್ ಅವರು ಎಲ್ಲರದ್ದು ಕರೆಸ್ಬಿಟ್ಟು ಎಲ್ಲರಿಗೂ ಸುಮಾರು ಜನಕ್ಕೆ ಬೇರೆ ಟೆಕ್ನಿಷಿಯನ್ಗಳಿಗೆಲ್ಲ $100 $50 $60 ಆ ಥರ ಎಲ್ಲ ಕೊಟ್ಟು ಪರ್ಚೇಸ್ ಮಾಡಿ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಆ್ಯಂಡ್ ಈವನ್ ಒಂಬಾಳೆ ಫಿಲಮ್ಸ್ನ ಇವರು ವಿಜಯ್ ಕುಮಾರ್ ಅವರೂ ಅಷ್ಟೇ ಗ್ರೇಟ್. ನಾನು ಅದಾದ ನಂತರ ಈ 2004 ನಮ್ಮ ಬಸವ ಅಂತೇಳಿದೆ ಒಂದು ಪುನೀತ್ ರಾಜ್ಕುಮಾರ್ ಸಿನಿಮಾ. ಫಸ್ಟ್ ಟೈಮು ಪುನೀತ್ ರಾಜ್ಕುಮಾರ್ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ. ವೀರಶಂಕರ್ ಅಂತೇಳಿದೆ ನಮ್ಮ, ಅವರು ಗಂಗಾವತಿಯವರು, ಬಟ್ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಕೋಡಿ ರಾಮಕೃಷ್ಣಾಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು, ಮುಂದೆ ಒಳ್ಳೆ ಡೈರೆಕ್ಟರ್ ಆಗ್ತಾರೆ. ಗುಡುಂಬ ಶಂಕರ್ ಅಂತ ಒಂದು ಸಿನಿಮಾದಾಗಿದ್ದಾರೆ. ಸುಮಾರು ಒಂದಷ್ಟು ಸಿನಿಮಾಗಳು ತೆಲುಗು ಮಾಡಾದ್ಮೇಲೆ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಅಂತೇಳಿ ಬರ್ತಾರೆ. ಬಂದಾಗ ಆ ಸಿನಿಮಾಗೆ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತೀನಿ. ಅಲ್ಲಿ ನಾವು ಇಲ್ಲೆಲ್ಲ ಇದರಲ್ಲಿ ನೆಟ್ಕಲಪ್ಪ ಸರ್ಕಲ್ನಲ್ಲಿ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಪರ್ಮಿಷನ್ ತೊಗೊಂಡು ನಾವು ಒಂದು ಸೆಟ್ ಹಾಕ್ತೀವಿ. ಅರುಣ್ ಸಾಗರ್ರು ಆ ಡೈರೆಕ್ಟ್ರು, ತುಂಬ ಅದ್ಭುತವಾಗಿರುತ್ತೆ ಆ ಸೆಟ್ಟು. ನ್ಯಾಚುರಲ್ಲಾಗಿ ಒಂದು ಸೆಟ್ಟು, ಒಂದು ಮಂಟಪ, ಒಂದು ಮೀಟಿಂಗ್ ಪ್ಲೇಸು, ಅದಕ್ಕೊಂದು ಮಂಟಪ ಅಂತ ಹೇಳಿದೆ. ನಾವೊಂದು ಕಾನ್ಸೆಪ್ಟ್ ಮಾಡಿಕೊಂಡು ಅಲ್ಲೊಂದು ಸೆಟ್ ಹಾಕ್ತಾರೆ. ಸೆಟ್ ಹಾಕಿದಾಗ ನಾವು ರೆಗ್ಯುಲರ್ ಅಲ್ಲೇ ಶೂಟಿಂಗು, ಶೂಟಿಂಗೆಲ್ಲ ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಆಗುತ್ತೆ. ಎಲ್ಲ ಆಗಿ ನಾವು ಸಾಂಗ್ ಶೂಟಿಂಗಿಗೆ ಜರ್ಮನಿಗೆ ಹೋಗ್ತೀವಿ. ಜರ್ಮನಿನಲ್ಲಿ ಆ ಸಿನಿಮಾಗೆ ಗೌರಿ ಮುಂಜಾಲ್ ಅಂತೇಳಿದೆ ಹೀರೋಯಿನ್ನು, ಬನ್ನಿ ಅಂತ ತೆಲುಗುನಲ್ಲಿ ಒಂದು ಸಿನಿಮಾ ಮಾಡಿರ್ತಾಳೆ. ಆ ಬನ್ನಿ ಸಿನಿಮಾ ಅಲ್ಲಿ 100 ಡೇಸ್ ಏನೇನೋ ಆಗುತ್ತೆ. ನಾವು ಕರೆಕ್ಟಾಗಿ 100 ಡೇಸ್ ಅವ್ರ ಫಂಕ್ಷನ್ ಅರೇಂಜ್ ಮಾಡ್ಕೊಂಡಿದ್ದಾರೆ. ನಾವು ಫಾರಿನ್ ಶೂಟಿಂಗ್ ಇದ್ದೀನಿ, ಅವಳು ಹೋಗಬೇಕು ಅಂತ ಹಠ ಮಾಡ್ತಿದ್ದಾಳೆ. ಪ್ರೊಡ್ಯೂಸರ್ಸು ತೆಲುಗು ಅವರೇ, ಹೈದರಾಬಾದ್ನವರು, ಅವ್ರು ಹೆಂಗೆ ಬಿಡೋಕ್ಕಾಗುತ್ತೆ ಅಂತ. ಅವಳು ಶಾರ್ಟ್ ಏನಾರು ಕರೆಯೋಕ್ಕೋದ್ರೆ ಒಂಥರ ಮುಖ ಒಂಥರ ಮಾಡ್ಕೊಳ್ಳೋದು, ಇದು ಮಾಡೋದು ಫುಲ್ಲು. ಅವಳು ಏನಕ್ಕಂದರೆ ಅಲ್ಲಿಂದ ಹೈದರಾಬಾದಿಂದ ಫೋನ್ ಬರುತ್ತೆ, ಬರ್ತೀಯ ಅಂತ. ಇವಳೇನೋ ಬರ್ತೀನಿ ಅಂತ ಕಮಿಟ್ ಆಗಿಬಿಡಿದಳು. ಪಾಪ ಅವಳಿಗೂ ಅನಿಸುತ್ತೆ ಮೊದಲನೇ ಸಿನಿಮಾ 100 ಡೇಸು ನಾನು ಇರಬೇಕು ಅಂತ. ಬಟ್ ಬರೋಕ್ಕಾಗದೆ ಇರೋ ಪರಿಸ್ಥಿತಿ. ನಾವು ಅಲ್ಲಿದ್ದೀವಿ, ಇವರು ನೆಕ್ಸ್ಟು ಅಲ್ಲಿಂದ ಶಿಫ್ಟಿಂಗು, ವಿ ಎನ್ ಅಲ್ಲಿಂದ ಬಂದು ವಿ ಎನ್ಗೆ ಬಂದ್ವಿ. ವಿ ಎನ್ನಲ್ಲಿ ಶೂಟಿಂಗು ಹಿಂಗೆ ರೋಡು ಈ ಶೂಟ್ ಆಗಿದ ತಕ್ಷಣ ನೆಕ್ಸ್ಟು ಅದೊಂದು ಲೊಕೇಶನ್ ಅಂದರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ, ನಡ್ಕೊಂಬರ್ತದೆ. ಈ ನಡ್ಕೊಂಬರ್ಬೇಕಾದ್ರೆ ಟ್ರ್ಯಾಮ್ ಅಂತ ಇದೆ. ಇವಳಿಗೆ ಫೋನ್ ಬಂದಿದೆ, ಫೋನ್ ಬಂತು, ಮಾತಾಡಾಯಿತು. ಮಾತಾಡಾದ್ಮೇಲೆ ಬಂದು ಪರ್ಮಿಷನ್ ಕೇಳಿದ್ಲು, ನೋಡಿ ಅಟ್ಲೀಸ್ಟ್ ಒಂದು 2 ಡೇಸ್ ಹೋಗಿ ಬಂದ್ಬಿಡ್ತೀನಿ ಅಂತ. ಇಲ್ಲೆಲ್ಲ ನಾವು ಕರ್ಕೊಂಬಂದ್ಬಿಟ್ಟು ವೇಟಿಂಗು ಅದೆಲ್ಲ ಯಾರು ಒಪ್ಪಲ್ಲ, ಆಗಲ್ಲ ಅಂತ. ಇವಳು ಕೋಪಿಸ್ಕೊಂಡು ಬೈಕ್ ಹೋಗೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ದಾಳೆ, ನೋಡ್ತಾನೆ ಇಲ್ಲ ಅವಳು, ಟ್ರ್ಯಾಮ್ ಬಂದ್ಬಿಟ್ಟಿದೆ, ಟ್ರ್ಯಾಮ್ ಬರ್ತಾ ಇದೆ. ನಾವು ಹಿಂಗೆ ಜೊತೆ ಇದ್ದೀನಿ, ಟ್ರ್ಯಾಮ್ ಇನ್ನೇನು ಬಂತು 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 ಬಂತು. ನಾನೇನು ಮಾಡಿದೆ, ಕೈನ ಹಿಡಿದು ರಪ್ಪ ಅಂತ ಹಿಂಗೆ ಹೇಳ್ಕೊಂಡೆ ಅವಳನ್ನ. ಹೇಳ್ಕೊಂಡಿದ್ದ ತಕ್ಷಣ ಈ ಕಡೆ ಬಂದ್ಬಿಟ್ಲು. ಬಂದ ತಕ್ಷಣ ಆಮೇಲೆ ಎಲ್ಲರೂ ಎಲ್ಲರೂ ಶಾಕ್. ಅವತ್ತು ಅವತ್ತು ಇವರು ಯಾರು ಪುನೀತ್ ರಾಜ್ಕುಮಾರ್ ಅಶ್ವಿನಿ ಅವರು ಬಂದಿದ್ದರು. ವಿಪರೀತ ಮಾತಾಡೋವಳು ಅವಳು, ಬೈತಾ ಇರೋಳು. ಬಸ್ಸಲ್ಲಿ ಕೂತ್ಕೋತೀವಿ, ಅವಳಿಗೆ ಫೋನ್ ಬರೋದು, ಫೋನ್ ಬಂದರೆ ಅವಳು ಪಾಡವಳು ಜೋರ್ ಜೋರಾಗಿ ಮಾತಾಡೋದು ಬೈಕೊಂಡು. ಇದು ಏನಾದರೆ ಹೊಟ್ಟೆಲ್ಲ ಅವಳು ಹೋಗಬೇಕು ಫಂಕ್ಷನ್ಗೆ, ಇಲ್ಲಿ ಆಗ್ತಿಲ್ಲ. ಆ ಟೆನ್ಷನಲ್ಲಿ ಅವಳು ಟ್ರ್ಯಾಮಿಗೆ ಸಿಗಾಕೊಂಡ್ಬಿಡ್ತಿದ್ಲು. ಟ್ರ್ಯಾಮ್ ಇನ್ನೇನು ಬಂತು ನಾವು ಗೊತ್ತಿಲ್ಲ. ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಈ ಕಡೆ ಲೆಫ್ಟ್ ನೋಡ್ತೀವಿ, ಇವಳು ಟ್ರ್ಯಾಮ್ ಹಿಂಗೆ ಕ್ರಾಸ್ ಮಾಡ್ಕೊಂಡು ಹಿಂಗೆ ಹೋಗ್ತಾಳೆ, ಹಿಂಗೆ ಜೋರ ಕೈ ಹಿಡ್ದು ಹಿಂಗೆ ಹೇಳ್ಕೊಂಡೆ ಪಕ್ಕದಲ್ಲಿ ಪ್ರಭಕ್ ಅಂತ. ನಾನು ಹೇಳಿದೆ, ನೀನು ಇಷ್ಟೆಲ್ಲ ಬೈಕೋತಿದ್ದೀಯ, ಇದು ನೋಡಿ ಹೋಗಿ ಹೋಗ್ಬಿಡ್ತಿದ್ದೆ, ಯಾವ 100 ಡೇಸ್ ಫಂಕ್ಷನ್ ಇಲ್ಲ, ನಮ್ಮ ಸಿನಿಮಾನೂ ಇಲ್ಲ, ಹಂಗಾಗ್ಬಿಡ್ತಿತ್ತು. ನೋಡು ಇಲ್ಲಿ ಬಂದಿದೀಯಾ, ಬಂದಮೇಲೆ ಈ ಸಾಂಗು ಇದು ಅಷ್ಟು, ಇದೂ ಇಂಪಾರ್ಟೆಂಟೆ. ಈ ಸಿನಿಮಾ ಕೂಡ ನಿನ್ನ ಕೆರಿಯರೇ ಇಂಪಾರ್ಟೆಂಟು, ಇದನ್ನು ಮುಗಿಸ್ಕೋ ಆಮೇಲೆ ಹೋಗು. ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ, ಒಂದು ಕಳ್ಕೊಳ್ಳೇಬೇಕಾಗತ್ತೆ, ಆಪರ್ಚುನಿಟೀಸ್ ಬರುತ್ತೆ ಹಂಗೇನೆ ಬರೋದು ಅಂದಾಗ ಅವಳಿಗೆ ರಿಯಲೈಸ್ ಆಯಿತು. ಅಲ್ಲಿಂದ ಆ್ಯಸ್ ಇಟ್ ಇಸ್ ನಾವು ಪ್ಲಾನ್ ಪ್ರಕಾರ ಸಾಂಗ್ ಮುಗಿಸ್ಕೊಂಬಂದ್ವಿ. ಆ ಪಿಕ್ಚರ್ ಹಿಟ್ ಆಯಿತು, ಚೆನ್ನಾಗಿ ಹೋಯಿತು ಸಿನಿಮಾ. ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಹುಡುಗ, ಡೌನ್ ಟು ಅರ್ತು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು. ಆಮೇಲೆ ನೋಡಿ ಅಲ್ಲಿ ಅವರು
ಔಟ್ಡೋರು ಯಾವುದೇ ಔಟ್ಡೋರ್ ಹೋದ್ರೂ ಈಗ ನಾವು ಇಲ್ಲಿಂದ ಇದಕ್ಕೆ ಹೋದ್ವಿ ಏನು ದುಬೈ ವಯಾ ದುಬೈ ಎಮಿರೇಟ್ಸು ದುಬೈಗೆ ಹೋಗಿದ ತಕ್ಷಣ ದುಬೈ ಶಾಪಿಂಗ್ ಮಾಲಲ್ಲಿ ಹುಡುಗರಿಗೆ ಯಾರ್ಯಾರಿಗೆ ಏನೇನು ಬೇಕು ಅಕಸ್ಮಾತ್ ಅವ್ರೇನೋ ಡ್ರಿಂಕ್ಸ್ ಮಾಡೋದಿದ್ರೆ ನಿಮ್ಮ ಬ್ರ್ಯಾಂಡ್ ಯಾವುದು ಎಲ್ಲ ಕೇಳ್ಬಿಟ್ಟು ಅಷ್ಟು ಜನಕ್ಕೆ ಸುಮಾರು 200,000 rupees ಅಷ್ಟು ಥಿಂಗ್ಸ್ನ ತೊಗೊಂಡು ಎಲ್ಲರಿಗೂ ಕೊಟ್ಟರು ಕೊಟ್ಬಿಡೋರು ಯಾರು ಸಣ್ಣ ಡ್ರಿಂಕ್ಸ್ ಮಾಡೋ ಬರೀ ಬಿಯರ್ ಕುಡಿತೀನಿ ಅಂದರೆ ಒಂದು ಕೇಸ್ ಬಿಯರ್ ಅವನಿಗೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಕೊಟ್ಬಿಡೋರು ನನಗೆ ಆಲ್ಮೋಸ್ಟ್ ಆಲ್ ಪ್ರತಿ ಸಿನಿಮಾ ಮಾಡಿದಾಗ್ಲೂ ಒಂದು ವಾಚ್ ಇರೋದು ಒಂದು ಗಾಗಲ್ಸ್ ಇರೋದು ಶೂ ಇರೋದು ಗಿಫ್ಟು ಅಸೋಸಿಯೇಟರ್ ಅಸ್ಟೆಂಡೇಟರ್ ಟೀಮ್ಗೆ ಒಂದು ಫುಲ್ ಅಷ್ಟು ಜನಕ್ಕೆ ಶೂಸು ಏನು ರಿಬಾಕು ಇಲ್ಲ ಅಡಿದಾಸು ಈ ಥರ ಒಳ್ಳೆ ಬ್ರ್ಯಾಂಡೆಡ್ ಇದನ್ನೇ ಸೈಜ್ ಎಲ್ಲ ತಿಳ್ಕೊಂಬಿಟ್ಟು ಸೆಟ್ಟಿಗೆ ಒಂದಿನ ತರಿಸೋರು ಕೊಟ್ಬಿಡೋರು ಗಿಫ್ಟು ಎಲ್ಲರಿಗೂ ಈಚ್ ಆ್ಯಂಡ್ ಎವರಿ ಟೆಕ್ನಿಷಿಯನ್ಸ್ಗೆ ಅವ್ರ ಸಿನಿಮಾ ಕೆಲಸ ಮಾಡಿದವ್ರಿಗೆ ನಮ್ಮ ಬಸವ ಸಿನಿಮಾ ರೀಮೇಕ ಸೋಮೇಕ ಸೋಮೇಕ ಇದು ತೆಲುಗು ಫ್ಲೇವರ್ ಇರೋದು ಏನಕ್ಕಂದರೆ ತೆಲುಗು ಡೈರೆಕ್ಟ್ರು ಆಮೇಲೆ ಅದರಲ್ಲಿ ಕೋಟಾ ಶ್ರೀನಿವಾಸರಾವ್ ಇದ್ದರು ತೆಲುಗು ಆರ್ಟಿಸ್ಟ್ ಇದ್ದರು ಸೊ ಹಾಗಾಗಿ ಎಲ್ಲರೂ ತೆಲುಗುವಿಂದ ಯೂಶ್ವಲಿ ಅಲ್ಲಿಂದ ಡೈರೆಕ್ಟ್ರ್ ಬಂದರೆ ಬಹುಶಃ ಇದೆಲ್ಲ ತೆಲುಗು ಸಿನಿಮಾ ಅನ್ಕೊಂಬಿಡ್ತಾರೆ ತೆಲುಗು ಸ್ಟೈಲಲ್ಲಿ ಒಂದು ಕನ್ನಡ ಸಿನಿಮಾ ಇತ್ತು ನೀವು ಹೇಗೆ ಸೆಲೆಕ್ಟ್ ಆಗ್ತೀರಾ ನಿಮ್ಮನ್ನ ಯಾರು ಇಲ್ಲ ನಾನು ಕೆಲಸ ಮಾಡ್ತಾ ಇರ್ತೀನಿ ಒಂದು ಸ್ವಲ್ಪ ತೆಲುಗು ಕನ್ನಡ ತಮಿಳು ಅದೆಲ್ಲ ಬರೋಂಥ ಅಸೋಸಿಯೇಟ್ ಡೈರೆಕ್ಟ್ರು ಬೇಕು ಅಂದಾಗ ನನಗೆ ನಮ್ಮ ಇವ್ರ ಮೂಲಕ ನಾವು ಅಲ್ಲೇ ಅವ್ರ ಸಿನಿಮಾದಲ್ಲಿ ಅವ್ರ ಆಫೀಸ್ ಮೇಲೇ ಎಡಿಟಿಂಗ್ ರೂಮ್ ಇತ್ತು ಪ್ರೀವಿಯಸ್ಸು ನಾನು ಬೇರೆ ಸಿನಿಮಾ ಯಾವುದೋ ಒಂದು ಸಿನಿಮಾ ಎಡಿಟಿಂಗ್ ಮಾಡ್ತಾಯಿರ್ತೀನಿ ಅಲ್ಲೇ ಆಗ ಅಲ್ಲಿ ರಾಜ್ಕುಮಾರ್ ಕಂಪ್ನಿನಲ್ಲಿ ಚೆನ್ನ ಅಂತ ಇದ್ದರು ಆಮೇಲೆ ಪುನೀತ್ ಅವರ ಮ್ಯಾನೇಜರು ಕುಮಾರ್ ಅಂತ ಇರ್ತಾರೆ ಎನ್ ಎಸ್ ರಾಜ್ಕುಮಾರ್ ಅಂತೇಳಿ ಸೊ ಅವ್ರ ಮೂಲಕ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಸಿಗುತ್ತೆ ಆ ಸಿನಿಮಾಗೆ ವರ್ಕ್ ಮಾಡಿ ನೀವು ಅಂತ ಹೇಳ್ತಾರೆ ಸೊ ಆ ಸಿನಿಮಾಗೆ ನನಗೆ ಕೆಲಸ ಅದಾದ ನಂತರ ನೋಡಿ ನಾನು ವರ್ಕ್ ಮಾಡ್ತಿದ್ದು ನನ್ನ ಇಷ್ಟ ಆದಮೇಲೆ ಆ ಕಂಪ್ನಿನಲ್ಲಿ ಹುಡುಗರು ತಿರ್ಗಾ ಸಿನಿಮಾಗೆ ನಾನೇ ವರ್ಕ್ ಮಾಡ್ತೀನಿ ಅದಾದಮೇಲೆ ಯಾರೇ ಕೂಗಾಡಿಲ್ಲ ಅಂತೇಳಿದೆ ಈಗೇನು ಸಮುದ್ರ ಕಣಿ ಔಟ್ ಸೈಡಿಂದ ಬಂದ ಡೈರೆಕ್ಟ್ರು ಆಮೇಲೆ ನಾನು ಸುಮಾರು ಸಿನಿಮಾಗಳು ಔಟ್ ಸೈಡಿಂದ ಔಟ್ ಸೈಡಿಂದ ಯಾರು ಬರ್ತಾರಲ್ಲ ಅದರ್ ಲ್ಯಾಂಗ್ವೇಜ್ ಡೈರೆಕ್ಟರ್ಸು ಆ ಸಿನಿಮಾಗಳಿಗೆ ಕೆಲಸ ಮಾಡ್ತಿದ್ದೆ ಅವ್ರಿಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ಹಾಂ ನನಗೆ ಕನ್ನಡ ತೆಲುಗು ತಮಿಳು ಅದೆಲ್ಲ ಬರೋದು ಸೊ ಹಾಗಾಗಿ ಆಮೇಲೆ ನಾವು ರೆಗ್ಯುಲರಾಗಿ ಪುನೀತ್ ಅವ್ರಿಗೆ ಕೆಲಸ ಮಾಡ್ಕೊಂಬಂದಾಗ ಅವ್ರಿಗೂ ಸಹ ಇಷ್ಟ ಆಗಿ ಅವ್ರ ಸಿನಿಮಾಗಳಿಗೆ ಕೆಲಸ ಮಾಡೋ ಅವಕಾಶ ಆಯಿತು ಎಷ್ಟು ದಿನ ಶೂಟಿಂಗ್ ಆಗಿತ್ತು ಸರ್ ಅದೆಲ್ಲ ಒಂದು 55-60 ದಿನ ಅಷ್ಟೇ ಶೂಟಿಂಗ್ ಅದು ಈಗ ಆ ಸಿನಿಮಾಗಳೆಲ್ಲ ಅವಾಗೆಲ್ಲ ಅಂದ್ರೆ ಶೂಟಿಂಗ್ ಆಗಿ ಬೇಗ ಬೇಗ ರಿಲೀಸಿಗೆ ಬರ್ತಿತ್ತ ಅಥವಾ ಇವಾಗಿನ ತರ ಹೋಲ್ಡ್ ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ ಅವ್ರದೆಲ್ಲ ಏನಕ್ಕಂದ್ರೆ ಪುನೀತ್ ರಾಜ್ಕುಮಾರ್ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದು ಯಾವುದೇ ಆಗಲಿ ಇದೊಂದು ಸಿನಿಮಾ ಮಾಡಿಬಿಡೋದು ಅಲ್ಲೊಂದು ಶೆಡ್ಯೂಲು ಇನ್ನೊಂದು ಸಿನಿಮಾ ಆ ಥರ ಎಲ್ಲ ಏನಿಲ್ಲ ಈ ಸಿನಿಮಾ ಆಯಿತು ಅಂದರೆ ಈ ಸಿನಿಮಾ ಫಿನಿಷ್ ಆದಮೇಲೆ ಇನ್ನೊಂದು ಸಿನಿಮಾ ಮಧ್ಯೆ ಅವರು ಮಾಡ್ತಾನೇ ಇರಲಿಲ್ಲ ಯೂಶ್ವಲಿ ವಿಷ್ಣು ಸರ್ ಹಂಗೆ ಮಾಡ್ತಿದ್ರು ಹಾಂ ಕೇಳಿದ್ವಿ ಸುಮಾರು ಅವಾಗೆಲ್ಲ ಅವರು ಒಂದೊಂದೇ ಸಿನಿಮಾ ಮಾಡ್ತಾಯಿದ್ವಿ ನೋಡಿ ಅವರು ಇದರಲ್ಲಿ ನೋಡ್ಕೊಂಬಂದ್ರೂ ಆಲ್ಮೋಸ್ಟ್ ಅಲ್ಲ ಅವರು ಬಂದು 20-25 ವರ್ಷ ಆಗಿದೆ ಒಂದು 25 ಸಿನಿಮಾ ಇರ್ಬೋದು 25-26 ಸಿನಿಮಾ 27 ಸಿನಿಮಾ ಇರ್ಬೋದು ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡ್ತಾರೆ ಹಾಂ 29 ಸಿನಿಮಾ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಅವ್ರು ಮಾಡ್ತಾರೆ ಅವರು ನೋಡಿ ಸಿನಿಮಾ ಜೊತೆಗೆ ಫ್ಯಾಮ್ಲಿಗೂ ಒಂದಷ್ಟು ಟೈಮ್ ಕೊಡೋರು ಒಂದು ಸಿನಿಮಾ ಆಗಿದ ತಕ್ಷಣವೇ ಅವರು ಒಂದಷ್ಟು ರೆಸ್ಟ್ ಒಂದಷ್ಟು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಕೇಳೋರು ಫ್ಯಾಮಿಲಿ ಒಂದು ಟೂರ್ ಹೋಗೋರು ಎವರಿ ಇಯರು ಆ ಥರ ಆಮೇಲೆ ನೀವು ಅವರು ನೋಡಿ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅದನ್ನ ತಿಳ್ಕೊಳ್ಳೋರು ಅಡ್ವಾನ್ಸ್ಡ್ ಕ್ಯಾಮ್ರಾ ಏನಿದೆ ಅದನ್ನ ತರಿಸೋರು ಸ್ವಲ್ಪ ಟೆಕ್ನಿಷಿಯನ್ಗೆ ತುಂಬ ಉತ್ತೇಜನ ಕೊಡೋಂಥ ವ್ಯಕ್ತಿಯವರು ತುಂಬ ಉತ್ತೇಜನ ಕೊಡ್ತಿದ್ರು ಅದಾದಮೇಲೆ ನಾವು ಈ ಪವರನ್ನು ಒಂದು ಲಾಸ್ಟಲ್ಲಿ 2013 ಪವರ್ ಅಂತ ಒಂದು ಸಿನಿಮಾ ಓಕೆ ಅದಕ್ಕಿಂತ ಮುಂಚೆ ಒಂಬಾಳೆ ಫಿಲಮ್ಸ್ ಅವ್ರದ್ದು ನಿನ್ನಿಂದಲೇ ಸಿನಿಮಾ ಅಂತ ಇದಾಗುತ್ತೆ ಅದಕ್ಕೆ ಜಯಂತ್ ಪರಾಂಜೆ ಅಂತೇಳಿದೆ ತೆಲುಗು ಎಗೇನ್ ತೆಲುಗು ಡೈರೆಕ್ಟ್ರು ಇಲ್ಲಿ ನಾವು ಮಾದೇಶು ಡೈರೆಕ್ಟ್ರು ಪವರ್ ಸಿನಿಮಾಗೆ ನಾವು ಸ್ಕ್ರಿಪ್ಟಲ್ಲಿ ಕೂತಿರ್ತೀವಿ ಅಲ್ಲಿ ಇದು ಪವರ್ ಸಿನಿಮಾ ನಿನ್ನಿಂದಲೇ ಸಿನಿಮಾ ಆದಮೇಲೆ ಪವರ್ ಸಿನಿಮಾ ಪವರ್ ಸಿನಿಮಾಗಿನ ಮುಂಚೆ ನಿನ್ನಿಂದಲೇ ಸಿನಿಮಾ ಸ್ಕ್ರಿಪ್ಟ್ ವರ್ಕು ಎಲ್ಲ ನಡೀತಾ ಇರ್ತದೆ ಇಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು ಇಲ್ಲಿ ಲೋಕಲ್ ಅಸೋಸಿಯೇಟ್ ಡೈರೆಕ್ಟ್ರು ಅವರಿಗೆ ಇರಲ್ಲ ಅಲ್ಲಿಂದಲೇ ಬಂದಿರ್ತಾರೆ ತೆಲುಗುವರು ಇಲ್ಲಿ ಆರ್ಟಿಸ್ಟ್ಗಳು ಅದು ಇದು ಎಲ್ಲ ಗೊತ್ತಿರಲ್ಲ ಇನ್ನೂ ಕನ್ಫ್ಯೂಷನಲ್ಲಿ ಇರ್ತಾರೆ ಮತ್ತೊಂದು ದಿನ ನಾನು ಅನ್ಕೋತಿರ್ತಿದ್ದೆ ಅಯ್ಯೋ ಅದು ಆ ಸಿನಿಮಾ ಅಮೇರಿಕಾ ಶೂಟಿಂಗ್ ಅಂತೆ ಯಾರಿಗೆ ಆಗಲಿ ಅಮೇರಿಕಾ ಇದು ಶೂಟು ನಾವು ವರ್ಕ್ ಮಾಡಿದರೆ ಚೆನ್ನಾಗಿರೋದು ಅಂತ ಅಂದ್ಕೊಂಡಿದ್ದೆ ನಾವು ಅದಾದಮೇಲೆ ಸಿನಿಮಾ ಕಮಿಟ್ ಆಗಿದ್ವಲ್ಲ
ಸೊ ಅವಾಗ ಏನು ಮಾಡ್ತಾರೆ, ಒಂದಿನ ಇವರು ಫೋನ್ ಮಾಡ್ತಾರೆ ಕುಮಾರ್ ಅವರು, ಹೇಗೇನು ರುದ್ರೇಶ್ ನಾಳೆ ಬೆಳಿಗ್ಗೆ ನೀವು ಮಲ್ಲೇಶ್ವರಂ ಬಂದುಬಿಡಿ. ಯಾಕೆ ಸರ್ ಅಂತಾನೆ, ಮಲ್ಲೇಶ್ವರಂ ಬನ್ನಿ, ಆ ಸಿನಿಮಾ ಇದಿದೆ ಏನು ಇನ್ನಿಂದಲೇ ಸಿನಿಮಾ, ಅದು ಸ್ವಲ್ಪ ಆರ್ಟಿಸ್ಟು ಅದೆಲ್ಲ ಸೆಲೆಕ್ಟ್ ಮಾಡಬೇಕು, ಆ ಸೆಲೆಕ್ಟ್ ಮಾಡಿ ಪ್ರೋಗ್ರಾಮ್ ಹಾಕ್ಕೊಡ್ಬೇಕು ಅಂತ. ನನಗೆ ಯೂಶ್ವಲಿ ಮೋಸ್ಟ್ಲಿ ಇಲ್ಲಿ ಲೋಕಲ್ ಆರ್ಟಿಸ್ಟ್ಗಳೆಲ್ಲ ಗೊತ್ತಿಲ್ವಲ್ಲ, ಅದೇ ಅಂದ್ಕೊಂಡು ಹೋಗ್ತೀನಿ. ಹೋದರೆ ನೋಡಿದ್ರೆ ತೆಲುಗು ಇವರು ಅವರು ಬೇರೆ ಬೇರೆ ಅದಕ್ಕೆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಆರ್ಟಿಸ್ಟ್ಗಳೆಲ್ಲ ಸೆಲೆಕ್ಟ್ ಮಾಡಿದ್ವಿ, ಸೆಲೆಕ್ಟ್ ಮಾಡಿ ಪ್ರೋಗ್ರಾಮೆಲ್ಲ ಹಾಕಿದ್ವಿ. ಪ್ರೋಗ್ರಾಮೆಲ್ಲ ಹಾಕಾದ್ಮೇಲೆ ಸರ್ ಎಲ್ಲ ಹಾಕಾಯ್ತು. ಏ ಹಾಕಾಯ್ತು ಅಂದರೆ ಏನು, ನೀವು ಆ ಪಿಕ್ಚರ್ ಇನ್ನೂ ಲೇಟ್ ಅಲ್ವಾ, ಅದಕ್ಕೆ ಈ ಪಿಕ್ಚರ್ ನೀವು ವರ್ಕ್ ಮಾಡಿಬಿಡಿ, ವರ್ಕ್ ಮಾಡಾದ್ಮೇಲೆ ಆ ಸಿನಿಮಾಗೆ ಹೋಗಿ ಅಂತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಸಿನಿಮಾ ನಾವು 48 ಡೇಸು US ಅಲ್ಲಿ ಶೂಟಿಂಗ್ ಮಾಡ್ತೀವಿ. ಆಮೇಲೆ ಅಲ್ಲಿ ಏನಂದರೆ ಅದು ಆಲ್ಮೋಸ್ಟ್ ಜೂನಲ್ಲಿ ಶುರು ಆಗಬೇಕಾಗತ್ತೆ, ಆಮೇಲೆ ಆಗಸ್ಟಲ್ಲಿ ಆಗುತ್ತೆ. ವೀಸಾ ಪ್ರಾಬ್ಲಮ್ ಆಗಿರುತ್ತೆ, ಸಿಕ್ಕಿರಲ್ಲ, ವರ್ಕಿಂಗ್ ವೀಸಾ ಸಿಕ್ಕಿರಲ್ಲ. ಅದಾದಮೇಲೆ ಆಗಸ್ಟ್ ಎಂಡಲ್ಲಿ ಟ್ರಾವೆಲ್ ಮಾಡೋ ಥರ ನಮಗೆ ಒಂದು 6 ಮಂತ್ ವೀಸಾ ಸಿಗುತ್ತೆ, ಹೋಗ್ತೀವಿ. ಹೋಗಿ ಅದಾದಮೇಲೆ ಅಕ್ಟೋಬರ್ ಟೈಮ್ಗೆ ವಿಪರೀತ ಚಳಿ ಶುರು ಆಗಿಬಿಡುತ್ತೆ. ನೋಡಿ, ಅವರು ಅಲ್ಲಿ ಹೋದರೆ 3 ದಿನ ನಮಗೆ ವೆದರ್ ಪ್ರಾಬ್ಲಮ್ ಆಗಿ ಇದಾಗ್ಬಿಡುತ್ತೆ, ಶೂಟಿಂಗು ಆಗೋದಿಲ್ಲ. ವೆದರ್ ಕಂಡೀಷನ್ ದಿನ ದಿನ ಇವತ್ತು ಏನಿರುತ್ತೆ ನಾಳೆ ಆಗಿ ಅದು ಇರ್ತಿರಲಿಲ್ಲ. ಆಗ ಇನ್ನೇನು ಕೋಲ್ಡ್ ಆಗೋ ಟೈಮು ಅದೆಲ್ಲ ಅಲ್ಲಿ. ಆ ಟೈಮಲ್ಲಿ 3 ದಿನ ರೆಸ್ಟ್ ಸಿಗುತ್ತೆ. ರೆಸ್ಟ್ ಸಿಕ್ಕರೆ ಪುನೀತ್ ಅವರು ಎಲ್ಲರನ್ನೂ ಕರೆಸ್ಬಿಟ್ಟು ಎಲ್ಲರಿಗೂ ಸುಮಾರು ಜನಕ್ಕೆ ಬೇರೆ ಟೆಕ್ನಿಷಿಯನ್ಗಳಿಗೆಲ್ಲ, ಅದೇ ನಮ್ಮ ಕಾಸ್ಟಮರ್ಸ್ ಆಗಿರ್ಬೋದು, ಮೇಕಪ್ ಅಸ್ಟೆಂಟ್ಸು, ಕ್ಯಾಮ್ರಾ ಅಸ್ಟೆಂಟ್ಸು, ಅವರು ಇವರು ನಾವು ಏನೋ ಒಂದು 36 ಮೆಂಬರ್ಸ್ ಹೋಗಿದ್ವಿ. ನನ್ನ ಬಿಟ್ಟು ಒಂದಷ್ಟು ಜನ ಎಲ್ಲರಿಗೂ ಒಂದಷ್ಟು ಇದು ಏನು ಎಲ್ಲರಿಗೂ $100 $50 $60 ಆ ಥರ ಎಲ್ಲ ಕೊಟ್ಟು ಹೋಗಿ ನ್ಯೂಯಾರ್ಕ್ ಹೊಡ್ಕೊಂಬನ್ನಿ ಅಂತೇಳಿ ನಮಗೆ ಡೈಲಿ ಪಿಕ್ ಮಾಡೋಕ್ಕೆ ಒಂದು ಬಸ್ ಇದು ಮಾಡಿದರು, ಒಂದು ಲೋಕಲ್ ಒಂದು ಎಸಿ ಬಸ್, ಒಂದು ದೊಡ್ಡ ಬಸ್ಸು. ಅದರಲ್ಲಿ ನಾವು ಎಲ್ಲರೂ ಅಷ್ಟು ಜನ ಇನ್ಕ್ಲೂಡಿಂಗ್ ಪುನೀತ್ ರಾಜ್ಕುಮಾರ್ ಎಲ್ಲರೂ ಅದರಲ್ಲೇ ಶೂಟಿಂಗ್ ಹೋಗ್ತಿದ್ವಿ, ವಾಪಸ್ ಬರ್ತಿದ್ವಿ. ಅದನ್ನು 2 ದಿನ ಬುಕ್ ಮಾಡ್ತಾರೆ, ಕೆಲಸ ಇಲ್ಲ ಎಲ್ಲರಂದ್ರೂ ಹೋಗಿ ಇಲ್ಲಿನ ಏನು ಟೂರಿಸ್ಟ್ ಪ್ಲೇಸ್ಗಳಿದೆ ಅದೆಲ್ಲ ಹೋಗಿ ನೋಡ್ಕೊಂಬನ್ನಿ ಅಂತೇಳಿ ಕಳಿಸ್ತಾರೆ, ಅವರೇ ಸ್ಪೆಂಡ್ ಮಾಡಿ. ಆಮೇಲೆ ಚಳಿ ಸ್ಟಾರ್ಟ್ ಆಗಿದ ತಕ್ಷಣ ಇಡೀ ಯೂನಿಟ್ಗೆ ಒಂದು ಎಲ್ಲರಿಗೂ ಒಂದು ಸ್ವೆಟ್ ಶರ್ಟು ಅಲ್ಲಿ ಎಲ್ಲರಿಗೂ ಪರ್ಚೇಸ್ ಮಾಡಿ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಆ್ಯಂಡ್ ಈವನ್ ಒಂಬಾಳೆ ಫಿಲಮ್ಸ್ನ ಇವರು ವಿಜಯ್ ಕುಮಾರ್ ಅವರೂ ಅಷ್ಟೇ ಗ್ರೇಟ್. ಆ 3 ದಿನ ಇದಾದ್ರೂ ಅಲ್ಲಿ ನಾನು ಹೋಗ್ಬೇಕಾದ್ರೆ ಅಲ್ಲಿ ನನ್ನ ಫ್ರೆಂಡ್ಸು ಸುಮಾರು ಜನ ಅಮೇರಿಕಾದಲ್ಲಿದ್ದಾರೆ, ಅವರು ಹೇಳಿರ್ತಾರೆ ನನ್ನ ಏನು ನಾನು ಈ ಆ್ಯಡ್ ಫಿಲಮ್ಸು ಅದೆಲ್ಲ ವರ್ಕ್ ಮಾಡ್ತಿದ್ದಲ್ಲ ಆದರ್ಶ್ ಅಂತ, ಅವ್ರ ಫ್ರೆಂಡ್ಸು ಅಲ್ಲಿದ್ದಾರೆ, ಅವರು ಇಲ್ಲಿ ನಮ್ಮ ದೇಸಿ ಫುಡ್ಡು ಹೋಟ್ಲೊಂದು ಇಟ್ಟಿದ್ದಾರೆ, ನಾನ್ ವೆಜ್ ಹೋಟ್ಲು. ಚಿಕ್ಕಮಗಳೂರು ಕೂರ್ಗ್ ಇಬ್ಬರು ಹಸ್ಬೆಂಡು ವೈಫು, ಅಲ್ಲಿ ನಾನ್ ವೆಜ್ಜು ಪರ್ಟಿಕ್ಯುಲರ್ ಯಾವುದೋ ಒಂದು ಸ್ಟೇಟು ಇದರಲ್ಲಿ ಒಂದು ಹೋಟ್ಲ್ ಇಟ್ಟಿದ್ದಾರೆ. ನಮ್ಮ ಇಂಡಿಯನ್ ಪಕ್ಕ ಟಿಪಿಕಲ್ ಮಂಡ್ಯ ಸ್ಟೈಲಲ್ಲಿ ನಾನ್ ವೆಜ್ ಹೋಟ್ಲು, ಅಲ್ಲಿ ಎಲ್ಲರಿಗೂ ಇಡೀ ಯೂನಿಟ್ ಅವ್ರಿಗೆ ಆ ಫೀಲ್ ಇರಲಿ ಅಂತೇಳಿ ಅಲ್ಲಿ ಒಂದಿನ ಮುದ್ದೆ ಆರ್ಡ್ರ್ ಮಾಡ್ತಾರೆ, ಮುದ್ದೆ ಮಟನ್ನು ಇದು ಎಲ್ಲ ಆರ್ಡ್ರ್ ಮಾಡಿ ಎಲ್ಲರಿಗೂ ತರಿಸ್ತಾರೆ. ಅವ್ರಿಗೆ ಯಾವುದೇ 3 ದಿನ ಇದಾಯ್ತಾ ಎಲ್ಲರಿಗೂ ಕರೆದು ತಿರ್ಗಾ ಮತ್ತೆ ಅವರೂ ತಗೊಳ್ಳಿ ಖರ್ಚಿಗೆ 3 ದಿನ ಶೂಟಿಂಗ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ ತಗೊಳ್ಳಿ ಅಂದ್ಬಿಟ್ಟು ಎಲ್ಲರಿಗೂ ದುಡ್ಡು ಕೊಡ್ತಾರೆ ಒಂಬಳೆ ಫಿಲಮ್ಸ್ನವರು. ತಗೊಳ್ಳಿ ಎಂಜಾಯ್ ಮಾಡಿ ತಲೆ ಕೆಡಿಸ್ಕೋಬೇಡಿ ಅಂತ. ತುಂಬ ಒಳ್ಳೆಯ ವ್ಯಕ್ತಿತ್ವ ಇರೋಂಥದ್ದು. ನೋಡಿ, ಅವ್ರ ಸಿನಿಮಾಗಳೆಲ್ಲ ಟೆಕ್ನಿಷಿಯನ್ಗೆ ಎಷ್ಟು ವ್ಯಾಲ್ಯೂ ಕೊಟ್ಟರು, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಬಂದರು. ಈಗ KGF ಆಗಿರ್ಬೋದು,